ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಮಿತ್ರಾದಿತ್ಯ ಚಾನೆಲ್ಗೆ ಸ್ವಾಗತ ಮಿತ್ರರೇ ನಾವು ಇವತ್ತು ಅಫರ್ಮೇಷನ್ ಮತ್ತು ಇಮ್ಯಾಜಿನೇಷನ್ ಅಂದ್ರೇನು ಅಂತ ನೋಡೋಣ ಮತ್ತು ಇವೆರಡರ ನಡುವಿನ ಡಿಫರೆನ್ಸ್ ಗಳೇನು ಮತ್ತೆ ಯಾವುದು ನಮಗೆ ಕೆಲಸ ಮಾಡುತ್ತೆ ಅನ್ನುವಂತದ್ದು ನೋಡೋಣ ಮತ್ತು ಮೂರನೇದಾಗಿ ಶರ್ಲಾಕ್ ಹೋಮ್ ಸೀರೀಸ್ ಅನ್ನು ನೀವೆಲ್ಲ ನೋಡಿರ್ತೀರಾ ಅನ್ಕೋತೀನಿ ಅದರಲ್ಲಿ ಆತ ಬಳಸುವಂತ ಕಾನ್ಸೆಪ್ಟ್ ಬಗ್ಗೆನೂ ಕೂಡ ಮಾತಾಡೋಣ ಮತ್ತು ಈ ಇಮ್ಯಾಜಿನೇಷನ್ ಮತ್ತು ಅಫರ್ಮೇಷನ್ ಇವುಗಳ ಮೀರಿದ್ದು ಏನಾದರೂ ಇದೆಯಾ ಲೈಫ್ ಗೆ ಸಕ್ಸೆಸ್ ಗೆ ಕಾಂಟ್ರಿಬ್ಯೂಟ್ ಮಾಡಕ್ಕೆ ಅನ್ನುವಂತದ್ದು मित्र ना यूट्यूब बेरे बेरे कड़े अफर्मेशन अथवा आटो सजेशन बहुत फेमस आगे अंत गोतिलदे बहुत एक्सप्लेन मित्र अफर्मेशन अथवा आटो सजेशन से ना चूज मोती सेंटेंसेस न पदे पदे ना नम मैंड ना पर्टिक्युलर वे हेग बेको कंडीशन मोती उदाहरण एग्जांपल को ई आम द बेस्ट ई आम द बेस्ट ರೀತಿ ಅದು ಎಷ್ಟು ಸಲ ಕೆಲವರು ಪ್ರಿಸ್ಕ್ರೈಬ್ ಮಾಡ್ತಾರೋ ಅಷ್ಟು ಸಲ ರಿಪೀಟ್ ಮಾಡುವಂತದ್ದು ಮಿತ್ರರೇ ಇದು ಬೇಸಿಕ್ ರೂಲ್ ಕೆಲವರು ಇದಕ್ಕೆ ಕೆಲವು ತರ ಆಲ್ಟರೇಷನ್ ಗಳನ್ನು ಮಾಡ್ಕೊತಾರೆ ಉದಾಹರಣೆ ಕೆಲವರು ಏನು ಹೇಳ್ತಾರೆ ನೀವು ಅದನ್ನ ಫೀಲ್ ಮಾಡ್ಕೊಂಡು ಹೇಳಬೇಕು ಅಂತ ಹೇಳ್ತಾರೆ ಈ ರೀತಿ ನೀವು ರಿಪೀಟ್ ಮಾಡ್ತಾ ಮಾಡ್ತಾ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮ್ಮ ಮೆದುಳು ಅದನ್ನ ನಂಬಿ ಅದೇ ರೀತಿ ಕೆಲಸ ಮಾಡುವುದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಕೆಲವರು ಹೇಳ್ತಾರೆ ಮತ್ತೆ ಕೆಲವು ಸೈಂಟಿಫಿಕ್ ರಿಸರ್ಚ್ ಗಳು ಏನು ತೋರಿಸಿದವೆ ಅಂತ ಹೇಳಿದ್ರೆ ಈ ಅಫರ್ಮೇಷನ್ ಅಥವಾ ಆಟೋ ಸಜೆಷನ್ ಮೆದುಳಿನ ಸರ್ಟೈನ್ ಪಾರ್ಟ್ಸ್ ನ ಆಕ್ಟಿವೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತವೆ ಅಂತ ಕೆಲವೊಂದಿಷ್ಟು ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ರಿಸರ್ಚ್ ಗಳು ಹೇಳ್ತವೆ ಮಿತ್ರರೇ ಇದಿಷ್ಟು ಅಫರ್ಮೇಷನ್ ನ ಕುರಿತು ವಿಷಯಗಳಾದ್ರೆ ಇನ್ನ ನಾವು ಇಮ್ಯಾಜಿನೇಷನ್ ಬಗ್ಗೆ ಮಾತಾಡೋಣ ಮಿತ್ರರೇ ದಿ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನುವಂತ ಪುಸ್ತಕದಲ್ಲಿ ಜೋಸೆಫ್ ಮರ್ಫಿ ಅವರು ಈ ಇಮ್ಯಾಜಿನೇಷನ್ ಟೆಕ್ನಿಕ್ ಅನ್ನು ಹೇಳ್ತಾರೆ ಈ ಟೆಕ್ನಿಕ್ ಅಲ್ಲಿ ನೀವು ಏನು ಆಗಬೇಕು ಅನ್ಕೊಂಡಿದ್ರೋ ಅದರ ಬಗ್ಗೆ ಅಫರ್ಮೇಷನ್ ತರ ಜೋರಾಗಿ ಹೇಳ್ಕೊಳ್ಳೋದಕ್ಕಿಂತ ಬದಲಾಗಿ ಏನು ಮಾತಾಡದಲೆ ನೀವು ಯಾವ ತರ ಕಾಣಬೇಕು ಅಂತ ಅನ್ಕೋತಿರೋ ಆ ಪ್ರತಿಯೊಂದು ಪಾಯಿಂಟ್ ಅನ್ನು ಪ್ರಿಸೈಸ್ ಆಗಿ ಯೋಚನೆ ಮಾಡಿ ಅದು ಕೂಡ ಮಲಗೋದಕ್ಕೆ ಮುಂಚೆ ನೀವು ಒಂದು 10 ಟು 15 ಮಿನಿಟ್ಸ್ ಆಲೋಚನೆ ಮಾಡಬೇಕು ಅಂತ ಹೇಳ್ತಾರೆ ಬೇಸಿಕಲಿ ಅಫರ್ಮೇಷನ್ ಅಲ್ಲಿ ಕೇವಲ ಶಾರ್ಟ್ ಸೆಂಟೆನ್ಸಸ್ ಗಳು ಮಾತ್ರ ಇರ್ತವೆ ಉದಾಹರಣೆಗೆ ನಾನು ಪ್ರಮೋಷನ್ ತಗೋತೀನಿ ಪ್ರಮೋಷನ್ ತಗೋತೀನಿ ಅಥವಾ ನಾನು ಚೆನ್ನಾಗಿ ಕಾಣಿಸ್ತೀನಿ ಬೇರಿನ್ಯಾವುದೇ ಅಫರ್ಮೇಷನ್ ಗಳನ್ನು ಹೇಳೋ ಬದಲು ನಾವು ಅದನ್ನ ಪರ್ಟಿಕ್ಯುಲರ್ ಟೈಮ್ ಎಸ್ಪೆಷಲಿ ರಾತ್ರಿ ಮಲಗುವುದಕ್ಕೆ ಒಂದು 15 ನಿಮಿಷ ಮುಂಚೆ ನಾವು ಯಾವ ರೀತಿ ಕಾಣಬೇಕು ಪ್ರಿಸಿಷನ್ ಆಗಿ ಇಮ್ಯಾಜಿನ್ ಮಾಡ್ಕೊಂಡು ಫೀಲ್ ಮಾಡಿದ್ರೆ ನಾವು ಇನ್ನು ಬೇಗ ನಮ್ಮ ಗೋಲ್ಸ್ ಅನ್ನು ಅಚೀವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜೋಸೆಫ್ ಮರ್ಫಿ ಅವರು ಹೇಳ್ತಾರೆ ಇದರ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಉದಾಹರಣೆಗೆ ನೀವು ಚೆನ್ನಾಗಿ ಕಾಣಬೇಕು ಅಂತ ಇಮ್ಯಾಜಿನೇಷನ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ನೀವು ಈ ಇಮ್ಯಾಜಿನೇಷನ್ ಅಲ್ಲಿ ಎಷ್ಟು ಪ್ರಿಸೈಸ್ ಆಗಿರಬೇಕು ಅಂತ ಹೇಳಿದ್ರೆ ಉದಾಹರಣೆಗೆ ನೀವು ಬ್ಲೂ ಸೂಟ್ ಹಾಕೋತೀರಾ ಅಥವಾ ಪರ್ಟಿಕ್ಯುಲರ್ ಬ್ರ್ಯಾಂಡ್ ವಾಚ್ ಅನ್ನು ಕಟ್ತೀರಾ ಅಥವಾ ಪರ್ಟಿಕ್ಯುಲರ್ ಬ್ರ್ಯಾಂಡೆಡ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ನ ಹಾಕ್ತೀರಾ ಪರ್ಟಿಕ್ಯುಲರ್ ಬ್ರ್ಯಾಂಡೆಡ್ ಶೂಸ್ ನ ಹಾಕ್ತೀರಾ ಹೇಗೆ ಹೇರ್ ಸ್ಟೈಲ್ ಮಾಡ್ಕೋತೀರಾ ಹೇಗೆ ಕೂಂಬಿಂಗ್ ಮಾಡ್ಕೋತೀರಾ ಇದೆಲ್ಲವನ್ನು ಪ್ರಿಸೈಸ್ ಆಗಿ ಯೋಚನೆ ಮಾಡಬೇಕಾಗುತ್ತೆ ನಿಮಗೆ ಅಫರ್ಮೇಷನ್ ಅಲ್ಲಿ ಇವೆಲ್ಲವನ್ನು ಇರೋದಿಲ್ಲ ಅಫರ್ಮೇಷನ್ ಅಲ್ಲಿ ಶಾರ್ಟ್ ಸೆಂಟೆನ್ಸಸ್ ಗಳು ಮಾತ್ರ ಇರ್ತವೆ ಆದ್ರೆ ಇಮ್ಯಾಜಿನೇಷನ್ ಅಲ್ಲಿ ಈ ಪ್ರಿಸೈಸ್ ಡೀಟೇಲ್ಸ್ ಗಳನ್ನು ನೀವು ಯೋಚನೆ ಮಾಡಿದಾಗ ಈ ಆಲೋಚನೆಗಳು ಪರ್ಟಿಕ್ಯುಲರ್ ಕಂಡೀಷನ್ ಅನ್ನ ನಿಮ್ಮ ಮೆದುಳಲ್ಲಿ ಉಂಟು ಮಾಡುತ್ತವೆ ನೀವು ಯಾವಾಗ ಈ ಪರ್ಟಿಕ್ಯುಲರ್ ಕಂಡೀಷನ್ ಅನ್ನ ಪದೇ ಪದೇ ನಿಮ್ಮ ಮೆದುಳಿಗೆ ಕಳಿಸ್ತಾ ಹೋಗ್ತಿರೋ ಆಗ ನಿಮ್ಮ ಮೆದುಳು ಆ ಒಂದು ಕಂಡೀಷನ್ ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಯಾವ ರಿಸೋರ್ಸಸ್ ಬೇಕು ಅನ್ನುವಂತದ್ದನ್ನ ಮೆದುಳು ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಏನಕ್ಕೆ ನಾವು ಮಲಗೋದಕ್ಕೆ ಮುಂಚೆನೇ ಆಲೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಮಲಗಿದ ತಕ್ಷಣ ನಿಮ್ಮ ಕಾನ್ಷಿಯಸ್ ಮೈಂಡ್ ಫೇಡ್ ಆಗಿ ಸಬ್ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಿತ್ರರೇ ಇನ್ನ ನೀವು ಶರ್ಲಾಕ್ ಹೋಮ್ ಸೀರೀಸ್ ಅನ್ನು ನೋಡಿರ್ತೀರ ಶರ್ಲಾಕ್ ಹೋಮ್ ಬಗ್ಗೆ ಮಾತಾಡೋದಾದ್ರೆ ಆತ ಎಲ್ಲಾ ವಿಷಯಗಳನ್ನು ನೆನಪಿಟ್ಕೊಳ್ಳೋದಕ್ಕೆ ಒಂದು ಟೆಕ್ನಿಕ್ ಅನ್ನು ಯೂಸ್ ಮಾಡ್ತಾನೆ ಆ ಟೆಕ್ನಿಕ್ ಏನೇ ಮೈಂಡ್ ಪ್ಯಾಲೇಸ್ ಅಂತ ಹೇಳಿ ಮಿತ್ರರೇ ಈ ಮೈಂಡ್ ಪ್ಯಾಲೇಸ್ ಟೆಕ್ನಿಕ್ ಅನ್ನು ಸಾಕಷ್ಟು ಮೆಮೊರಿ ಸ್ಪೆಷಲಿಸ್ಟ್ ಗಳು ಕೂಡ ಯೂಸ್ ಮಾಡ್ತಾರೆ ಅದೇನಂತ ಹೇಳಿದ್ರೆ ಬೇಸಿಕಲಿ ನಿಮ್ಮ ತಲೆ ಒಳಗಡೆ ಒಂದು ಪ್ಯಾಲೇಸ್ ಅಂದ್ರೆ ಒಂದು ಅರಮನೆಯನ್ನು ಅಥವಾ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ ಆ ಮನೆಯಲ್ಲಿ
ನೀವು ಯಾವ ಯಾವ ವಿಷಯಗಳನ್ನು ನೆನಪಿಟ್ಕೋಬೇಕು ಅಂತಿರೋ ಅದನ್ನ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಅಲ್ಲಿ ಪರ್ಟಿಕ್ಯುಲರ್ ಡೀಟೈಲ್ಡ್ ಮ್ಯಾನರ್ ಅಲ್ಲಿ ಸ್ಟೋರ್ ಮಾಡ್ತಾ ಹೋಗಿ. ಉದಾಹರಣೆಗೆ ನೀವು ಯಾರದೋ ಮನೆಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಅವರ ಮನೆಯಲ್ಲಿ ನೀವು ಕೋಟ್, ನಿಮ್ಮ ಗಾಡಿ ಅಥವಾ ಕಾರಿನ ಕೀ ಅಥವಾ ನಿಮ್ಮ ಸ್ಪೆಕ್ಸ್ ಇವನ್ನೆಲ್ಲ ಕ್ಯಾರಿ ಮಾಡ್ತೀರಾ. ಆದರೆ ಕೆಲವೊಂದು ಸಲ ಮರೆತುಬಿಟ್ಟು ಬರ್ತೀರಾ. ಸೋ ಇದನ್ನ ಮೆಮೊರಿ ಪ್ಯಾಲೇಸ್ ಆಗಿ ಹೇಗೆ ಉಪಯೋಗ ಮಾಡ್ಕೋಬಹುದು ಅಂತ ಹೇಳಿದ್ರೆ ಮೊದಲೇನೇ ನಿಮ್ಮ ತಲೆ ಒಳಗಡೆ ಒಂದು ಮನೆಯನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಮನೆಯಲ್ಲಿ ಒಳಗೆ ಹೋದ ತಕ್ಷಣ ಗ್ರೌಂಡ್ ಫ್ಲೋರ್ ಅಲ್ಲಿ ಫಸ್ಟ್ ರೂಮ್ ಗೆ ಹೋಗಿ ನೀವು ಯಾವ ಯಾವ ವಸ್ತುಗಳನ್ನು ಯೂಶುವಲಿ ಮರೆತಿರೋ ಅವುಗಳನ್ನು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಅಲ್ಲಿ ಪ್ಲೇಸ್ ಮಾಡಿರಿ. ಮಿತ್ರರೇ ನೆಕ್ಸ್ಟ್ ಟೈಮ್ ನೀವು ಯಾರದಾದರೂ ಮನೆಗೆ ಹೋಯ್ತು ಅಂತ ಹೇಳಿದ್ರೆ ಅಲ್ಲೇನಾದರೂ ನೀವು ಮರ್ತಿದ್ರೆ ಅನ್ಕೊಂಡ್ರೆ ನೀವು ತಕ್ಷಣ ಕಣ್ಮುಚ್ಚಿ ನಿಮ್ಮ ಮೈಂಡ್ ಪ್ಯಾಲೇಸ್ ಗೆ ಹೋದ ತಕ್ಷಣ ಅಲ್ಲಿ ನಿಮಗೆ ಯಾವ 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 ಐಟಂ ಗಳು ಬಂದಿದಾವೆ ಅಂತ ನಿಮಗೆ ಕಾಣ್ತಾ ಹೋಗ್ತವೆ. ಸೋ ಆಮೇಲೆ ನೀವು ನಿಮ್ಮ ಎಲ್ಲಿ ಹೋಗಿದ್ರೆ ಅಲ್ಲಿ ಏನು ಬಿಟ್ಟಿದ್ರೆ ಅದನ್ನೆಲ್ಲವನ್ನು ನೀವು ಸರ್ಚ್ ಮಾಡ್ಕೊಂಡು ತಗೊಂಡ್ಬರಬಹುದು. ಸೋ ಈ ಟೆಕ್ನಿಕ್ ಏನು ಕೇಳಿದೆ ಅಂತ ಹೇಳಿದ್ರೆ ಮಿತ್ರರು ಇದರಲ್ಲಿ ಕೂಡ ಯೂಸ್ ಮಾಡುವಂತದ್ದು ಇಮ್ಯಾಜಿನೇಷನ್ ಅನ್ನೇ. ಗೆಳೆಯರೇ ನಿಮ್ಮ ತಲೆ ವರ್ಡ್ಸ್ ಗಳಿಗಿಂತ ಇಮ್ಯಾಜಿನೇಷನ್ ಅನ್ನ ಸಾಕಷ್ಟು ನೆನಪಿಟ್ಕೊಳ್ಳುತ್ತೆ ಮತ್ತು ಇನ್ನು ಪ್ರಬಲವಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದಕ್ಕೇನಾದರೂ ನೀವು ಸ್ಮೆಲ್ ಅನ್ನ ಅಟ್ಯಾಚ್ ಮಾಡಿದ್ರೆ ಅದು ಇನ್ನು ಪ್ರಬಲವಾಗಿ ಕೆಲಸ ಮಾಡುತ್ತೆ. ಉದಾಹರಣೆಗೆ ನನ್ನ ಬಗ್ಗೆ ಹೇಳೋದಾದ್ರೆ ಮಿತ್ರ ನಾನು ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ಪರ್ಫ್ಯೂಮ್ ಅನ್ನ ಸ್ಪ್ರೇ ಮಾಡ್ಕೊಂಡು ಅದಕ್ಕೆ ಒಂದು ಪರ್ಟಿಕ್ಯುಲರ್ ಇಮ್ಯಾಜಿನೇಷನ್ ಅನ್ನ ನಾನು ಅಟ್ಯಾಚ್ ಮಾಡ್ತಾ ಇದ್ದೆ. ಅದು ಕೇವಲ ಇಮ್ಯಾಜಿನೇಷನ್ ಆಗದಲೇ ಅದರ ಜೊತೆ ಒಂದು ಭಾವನೆಯನ್ನ ಅಟ್ಯಾಚ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನೀವು ಪರ್ಫ್ಯೂಮ್ ಹೊಡ್ಕೊಂಡಾಗ್ಲೆಲ್ಲಾನು ನಿಮಗೆ ಆ ನೆನಪುಗಳು ಆ ಭಾವನೆಗಳು ವಾಪಸ್ಸು ನಿಮ್ಮ ಮೆಮೊರಿಗೆ ಬರೋದ್ರಿಂದ ನೀವು ಇನ್ನ ಚೆನ್ನಾಗಿ ಫೀಲ್ ಮಾಡ್ತೀರಾ. ನೀವೇನಾಗಬೇಕು ಅನ್ಕೊಂಡಿದ್ರೋ ಅದನ್ನ ಫೀಲ್ ಮಾಡ್ತೀರಾ. ಮಿತ್ರರೆ ಈ ರೀತಿ ನೋಡೋದಾದ್ರೆ ಅಫರ್ಮೇಷನ್ಸ್ ಗಳಿಗಿಂತಾನು ಇಮ್ಯಾಜಿನೇಷನ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತವೆ. ಮಿತ್ರರೆ ಈ ರೀತಿ ಸಾಕಷ್ಟು ರೀತಿಯ ಬುಕ್ಸ್ ಗಳು ಅದರಲ್ಲೂ ಕನ್ನಡದ ಫೇಮಸ್ ಆಥರ್ ಯಂಡಮುರಿ ವೀರೇಂದ್ರನಾಥ್ ಅವರ NLP ಬುಕ್ ಗಳು ಅಂದ್ರೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಬುಕ್ ಗಳಿಂದ ಹಿಡಿದು ಇಂಟರ್ನ್ಯಾಷನಲ್ ಲೆವೆಲ್ ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಜೋಸೆಫ್ ಮುರ್ಫಿ ಅವರು ಬರೆದಿರೋದು ಮತ್ತು ಥಿಂಕ್ ಅಂಡ್ ಗ್ರೋ ರಿಚ್ ನೆಪೋಲಿಯನ್ ಹಿಲ್ ಅವರು ಬರೆದಿರೋ ಬುಕ್ ಗಳು ಮತ್ತು ದ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ ಡೇವಿಡ್ ಶ್ವಾರ್ಟ್ಸ್ ಬರೆದಿರೋದು ಮತ್ತು ಮತ್ತು ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ನಾರ್ಮನ್ ವಿನ್ಸೆಂಟ್ ಬರೆದಿರುವಂತಹ ಬುಕ್. ಮಿತ್ರರೇ ಈ ರೀತಿ ಬೇರೆಲ್ಲ ಬುಕ್ ಓದಿದ್ರು ಒಂದ್ ಸರ್ಟೈನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇದು ಯಾವುದೂ ನನ್ನ ಸಹಾಯಕ್ಕೆ ಬರಲಿಲ್ಲ. ಮಿತ್ರರೇ ಇದೆಲ್ಲದಕ್ಕೂ ಬೇಸ್ ಏನು ಗೊತ್ತಾ? ಕಾರ್ಮಿಕ್ ಲಾಗಳು, ಅಂದ್ರೆ ಕರ್ಮದ ಒಂದು ನಿಯಮಗಳು. ಯಾವಾಗ ಮನುಷ್ಯನ ಟೈಮ್ ಚೆನ್ನಾಗಿರುತ್ತೆ ಆತನ ಅನುಕೂಲಕ್ಕೆ ತಕ್ಕಂತೆ ಎಲ್ಲ ನಡೀತವೆ. ನೀವು ಏನೇ ಓದಿ ಏನೇ ಅಪ್ಲೈ ಮಾಡಿದ್ರು ಕೆಲಸ ಆಗುತ್ತೆ. ಯಾವಾಗ ಮನುಷ್ಯನ ಟೈಮ್ ಸರಿ ಇಲ್ಲ ಅನ್ನುವಂತಹ ಸಮಯದಲ್ಲಿ ನೀವು ಕಾಶಿಗೆ ಹೋಗಿ ಗಂಗೆಯಲ್ಲಿ ಮುಳುಗಿದ್ರು ನಿಮ್ಗೆ ಏನು ಉಪಯೋಗ ಆಗೋದಿಲ್ಲ. ಮಿತ್ರರೇ ಅಟ್ ದ ಎಂಡ್ ಆಫ್ ದ ಡೇ ಕರ್ಮವನ್ನ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಸೆಲ್ಫ್ ಹೆಲ್ಪ್ ಬುಕ್ ಅಥವಾ ಸೆಲ್ಫ್ ಹೆಲ್ಪ್ ಮೆಕ್ಯಾನಿಸಮ್ ಬೇರೆ ಇನ್ಯಾವುದೂ ಇಲ್ಲ. ಮಿತ್ರರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.